ಬೀದಿ ನಾಯಿಗಳ ಹಾವಳಿ ಬೆಂಗಳೂರಿನಲ್ಲಷ್ಟೇ ಅಲ್ಲ ಬೆಳಗಾವಿಯಲ್ಲೂ ಕೂಡ ಮಿತಿ ಮೀರಿದೆ. ಬರೀ 6 ತಿಂಗಳ ಅವಧಿಯಲ್ಲಿ ಅದೆಷ್ಟು ಜನರಿಗೆ ಕಚ್ಚಿವೆ ಗೊತ್ತಾ? ಡೀಟೇಲ್ಸ್ ಇಲ್ಲಿದೆ. ನಾಯಿಗಳ ಹಾವಳಿಗೆ ಬೆಚ್ಚಿ ಬಿದ್ದ ಕುಂದಾನಗರಿ ಜನ. ಕಳೆದ 6 ತಿಂಗಳಲ್ಲಿ 14,000 ಜನರಿಗೆ ನಾಯಿ ಕಡಿತ. ಬೆಳಗಾವಿ ಜಿಲ್ಲೆಯಲ್ಲಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ. ಎಲ್ಲೆಂದರಲ್ಲಿ ಮಕ್ಕಳು ಮಹಿಳೆಯರ ಮೇಲೆ ಈ ಶ್ವಾನಗಳು ಅಟ್ಯಾಕ್ ಮಾಡ್ತಾ ಇದ್ದು ರಾತ್ರಿ ಆದರೆ ಸಾಕು ಮನೆಯಿಂದ ಹೊರಬಾರದ ಸ್ಥಿತಿ ನಿರ್ಮಾಣವಾಗಿದೆ. ಜನವರಿಯಿಂದ ಜುಲೈ ಮೊದಲ ವಾರದವರೆಗೆ ಕೇವಲ 6 ತಿಂಗಳಲ್ಲಿ ಬರೋಬ್ಬರಿ 14,278 ಜನರಿಗೆ ನಾಯಿಗಳು ಕಚ್ಚಿದ್ದು ಎಲ್ಲರೂ ಕೂಡ ಚಿಕಿತ್ಸೆಯನ್ನು ಪಡೆದುಕೊಂಡು ಗುಣಮುಖರಾಗಿದ್ದಾರೆ. ಈ ಬಗ್ಗೆ ಡಿಎಚ್ಒ ಡಾಕ್ಟರ್ ಮಹೇಶ್ ಕೋಣಿ ಪ್ರತಿಕ್ರಿಯಿಸಿ ಈ ವರ್ಷ 6 ತಿಂಗಳಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ನಾಯಿಗಳು ಜನರಿಗೆ ಕಚ್ಚಿದೆ. ಈಗಾಗಲೇ ಈ ಕುರಿತು ಇಲಾಖೆಯ ಸಭೆಯಲ್ಲಿ ಪ್ರಸ್ತಾವನೆ ಕೂಡ ಆಗಿದೆ. ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಹೆಚ್ಚು ಜನ ದಾಖಲಾಗ್ತಾ ಇದ್ದಾರೆ. ನಾಯಿ ಕಡಿತಕ್ಕೆ ಲಸಿಕೆ ಇದ್ದು ಯಾವ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ಜನವರಿಯಿಂದ ಇಲ್ಲಿವರೆಗೆ ನಮಗೆ ನಾಯಿ ಕಡಿತಕ್ಕೆ ಕೇಸುಗಳು ಕಂಡು ಬಂದಿದ್ದು 14,278 ನಾಯಿ ಹಾವಳಿ ಜಾಸ್ತಿ ಇದೆ. ಸೊ ಇವಾಗ ಇಲ್ಲಿವರೆಗೆ ನಮಗೆ 1,478 ಕೇಸಸ್ ಕನ್ಫರ್ಮ್ ಆಗಿದೆ, ದೂರ ಬಂದಿದೆ. ಇದು ನಮ್ಮೆಲ್ಲ ಇಲಾಖೆ ಮೀಟಿಂಗಲ್ಲಿ ಪ್ರಸ್ತಾವನೆ ಆಗಿದೆ. ಲಸಿಕೆ ತೊಂದರೆ ಇಲ್ಲ, ಲಸಿಕೆ ಸ್ಟಾಕ್ ಇದೆ ನಮಗೆ. ಸೊ ನಮ್ದು ARV ರೆಪಿಬಲ್ ಸ್ಟಾಕ್ ಇಲ್ಲಿ ನಮ್ದು 1,548 ಡೋಸ್ ಇದೆ ನಮಗೆ. ಸದ್ಯ ಗ್ರಾಮೀಣ ಭಾಗ ಅಷ್ಟೇ ಅಲ್ಲದೆ ನಗರ ಪ್ರದೇಶದಲ್ಲೂ ಕೂಡ ನಾಯಿಗಳ ಹಾವಳಿ ಮಿತಿ ಮೀರಿದೆ. ಮಹಾನಗರ ಪಾಲಿಕೆಯ ಅಧಿಕಾರಿಗಳಿಗೆ ಸ್ಥಳೀಯ ಶಾಸಕ ಅಭಯ್ ಪಾಟೀಲ್ ಕೂಡ ಸೂಚನೆಯನ್ನು ನೀಡಿದ್ದಾರೆ. ಬಸ್ ನಿಲ್ದಾಣ, ಮಾರುಕಟ್ಟೆಯ ಪ್ರವೇಶ ಜೊತೆಗೆ ಶಾಲಾ ಆವರಣದ ಸುತ್ತಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಾಯಿಗಳು ಗುಂಪು ಗುಂಪಾಗಿ ಓಡಾಡ್ತಾ ಇದ್ದು ಹೀಗಾಗಿ ಸಾರ್ವಜನಿಕರು ಸೇರಿದಂತೆ ಎಲ್ಲರೂ ಕೂಡ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ. ಇನ್ನು ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಶಾಸಕ ಅಭಯ್ ಪಾಟೀಲ್ ಆದಷ್ಟು ಬೇಗ ನಾಯಿಗಳನ್ನು ನಗರದಿಂದ ಬೇರೆ ಕಡೆ ಸ್ಥಳಾಂತರ ಮಾಡುವುದಾಗಿ ಹೇಳಿದ್ದಾರೆ. ಮತ್ತು ನಾವು ಏನಾಗ್ತದೆ, ಪ್ರತಿ ಸಲ ಅವ್ರು ಹಿಡಿತಾರೆ, ಶಾಪುರ್ನ ಹಿಡಿತಾರೆ, ವಡಗಾವಣೆಗೆ ಬಿಡ್ತಾರೆ, ವಡಗಾವಣೆ ಹಿಡಿತಾರೆ, ಇಲ್ಲೇ ಬೆಳಗಾವಣೆಗೆ ಬಿಟ್ಟಿರ್ತಾರೆ, ಅಥವಾ ಸುತ್ತ ಬಂದು ಬಿಡ್ತಾರೆ, ಹಿಂಗೆ ಮತ್ತೆ ವಾಪಸ್ ಬರ್ತಾರೆ. ನಾನೇನು ಹೇಳಿದೆ ಅವ್ರಿಗೆ, ಅವ್ರನ್ನ ಎಲ್ಲಿ ಬಿಡ್ತಾರೆ ಅಲ್ಲಿ ಆಹಾರನೂ ಸಿಗಬೇಕು ಅವ್ಕೆ. ಅದಕ್ಕೆ ನೀವು ಫಾರೆಸ್ಟ್ನಾಗ ಹೋಗಿಬಿಟ್ರೆ ಅಂತಂದರೆ ಅಲ್ಲಿ ಆಹಾರನೂ ಸಿಗ್ತದೆ, ಹಿಂಗಾಗಿ ಆ ದೃಷ್ಟಿಯಿಂದ ಇದನ್ನು ಮಾಡ್ರಿ ಅಂತೇಳಿ. ದಿನೇ ದಿನೇ ನಾಯಿಗಳ ಸಂಖ್ಯೆಯೂ ಕೂಡ ಹೆಚ್ಚಾಗ್ತಾ ಇದ್ದು ಒಂಟಿಯಾಗಿ ಓಡಾಡುವವರನ್ನೇ ಟಾರ್ಗೆಟ್ ಮಾಡ್ತಾ ಇದೆ. ಇನ್ನಾದರೂ ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಎಚ್ಚೆತ್ತು ನಾಯಿಗಳನ್ನ ಹಿಡಿದು ಬೇರೆ ಕಡೆ ಬಿಡುವ ಕೆಲಸವನ್ನ ಮಾಡಬೇಕು. ಕ್ಯಾಮರಾಮ್ಯಾನ್ ಸುನಿಲ್ ಜೊತೆ ದಿಲೀಪ್, ಪಬ್ಲಿಕ್ ಟಿವಿ, ಬೆಳಗಾವಿ.